ನಮಸ್ಕಾರ ಸ್ನೇಹಿತರೆ ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ನಮ್ಮ ಟೇಸ್ಟಿ ರೆಸಿಪಿ ಬಂದು ಅವಲಕ್ಕಿ ಬ್ರೇಕ್ಫಾಸ್ಟ್ ದಿನಾಲು ತಿನ್ನುವ ಬ್ರೇಕ್ಫಾಸ್ಟ್ ಬೋರ್ ಆಯ್ತು ಅಂದ್ರೆ ಈ ರೀತಿ ಹೊಸದಾಗಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು 1ರಿಂದ 4 ವರೆಗೂ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ನೀವು ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗಾಗ್ಲಿ ಈವನಿಂಗ್ ಸ್ನಾಕ್ಸ್ ಗಾಗ್ಲಿ ಮಾಡ್ಕೋಬಹುದು ತುಂಬಾ ಈಜಿ ಆಗಿ ಹಾಗೆ ಬೇಗನೆ ಮಾಡ್ಕೋಬಹುದು ಮತ್ತೆ ಈ ಯಮ್ಮಿ ಟೇಸ್ಟಿ ರೆಸಿಪಿನ ಹೇಗೆ ಮಾಡೋದು ಅಂತ ಈಗ ನೋಡೋಣ ಮೊದಲಿಗೆ ಒಂದು ಬೌಲ್ ನ ತಗೊಳ್ಳಿ ಈಗ ಇದರಲ್ಲಿ 1/2 ಕಪ್ ನಷ್ಟು ಅವಲಕ್ಕಿನ ಹಾಕೊಳ್ಳಿ ನಾನು ಇಲ್ಲಿ ದಪ್ಪ ಅವಲಕ್ಕಿನ ತಗೊಂಡಿದ್ದೀನಿ ಇದನ್ನ ಒಂದೆರಡು ಸಲ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಈ ರೀತಿ ಒಂದೆರಡು ಸಲ ತೊಳೆದುಬಿಟ್ಟು ಇದರಲ್ಲಿ ಸ್ವಲ್ಪ ನೀರನ್ನ ಹಾಕಿ ಇದನ್ನ ಒಂದು 15 ನಿಮಿಷ ಸೈಡಿಗೆ ಎತ್ತಿಡಿ ಇದು ಚೆನ್ನಾಗಿ ನೆನೆಬೇಕು ಇನ್ನೊಂದು ಮಿಕ್ಸಿಂಗ್ ಬೌಲ್ ನ ತಗೊಳ್ಳಿ ಈಗ ಇದರಲ್ಲಿ 1/4 ಕಪ್ ನಷ್ಟು ಬೊಂಬೈ ರವೆನ ತಗೊಳ್ಳಿ ಇದಕ್ಕೇನೆ 1/2 ಕಪ್ ನಷ್ಟು ಮಜ್ಜಿಗೆನ ಹಾಕೊಳ್ಳಿ ಒಂದು 1/2 ನಿಂಬೆ ಹಣ್ಣನ್ನ ಇಟ್ಕೊಳ್ಳಿ ಮಜ್ಜಿಗೆ ಉಳಿ ಇತ್ತು ಅಂದ್ರೆ ನಿಂಬೆ ಹಣ್ಣಿನ ಅವಶ್ಯಕತೆ ಇರೋದಿಲ್ಲ ಈಗ ಇವೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಜ್ಜಿಗೆ ಬೇಡ ಅನ್ಕೊಂಡ್ರೆ ಮೊಸರು ಕೂಡ ಹಾಕಿ ಮಿಕ್ಸ್ ಮಾಡಬಹುದು ಇಲ್ಲ ಬರಿ ನೀರು ಹಾಕಿ ಕೂಡ ಮಿಕ್ಸ್ ಮಾಡಬಹುದು ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಅಲ್ವಾ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಳಿ ಯಾಕೆಂದ್ರೆ ಇನ್ನು ಸ್ವಲ್ಪ ಗಟ್ಟಿ ಇದೆ ಅಲ್ವಾ ಸ್ವಲ್ಪ 1/3 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕೂಡ ಚೆನ್ನಾಗಿ ನೆನೆಬೇಕು ಅದಕ್ಕಾಗಿ ಒಂದು 10 ನಿಮಿಷ ಸೈಡಿಗೆ ತೆಗೆದಿಡಿ ನೋಡಿ ಈಗ ಅವಲಕ್ಕಿ ಚೆನ್ನಾಗಿ ಮೆತ್ತಗಾಗಿದೆ ಅಲ್ವಾ ಇದನ್ನ ಕೈನಿಂದ ಈ ರೀತಿ ಚೆನ್ನಾಗಿ ಮೆತ್ತಗಾಗೋ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳಿ ಅಥವಾ ನೀವು ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬಹುದು ಒಂದಸಲ ಇಷ್ಟಾದ್ರೆ ಸಾಕು ಇವಾಗ ನಾವು ರವೆನ ನೆನೆಸಿಟ್ಕೊಂಡಿದ್ವಲ್ವಾ ಅದರಲ್ಲೇನೆ ಈ ಅವಲಕ್ಕಿನ ಕೂಡ ಹಾಕಿಬಿಟ್ಟು ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಅವಲಕ್ಕಿ ಚೆನ್ನಾಗಿ ನೆನೆದಿರಬೇಕು ಈ ರೀತಿಯಾಗಿ ಇದನ್ನ ಒಂದಸಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದು ಇನ್ನು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅಲ್ವಾ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ ನೀರು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಿಮಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ರವೆನ ಆಡ್ ಮಾಡ್ಕೊಳ್ಳಿ ಇದರ ಕನ್ಸಿಸ್ಟೆನ್ಸಿ ಬಂದು ಈ ರೀತಿ ಆಗಿರಬೇಕು ತುಂಬಾ ಗಟ್ಟಿ ಇರಬಾರದು ನೀರಾಗಿರಬಾರದು ನೆಕ್ಸ್ಟ್ ಇದರಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಎರಡು ಕಟ್ ಮಾಡಿರೋ ಹಸಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿಬಿಟ್ಟು ಹಾಕಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು 1/2 ಕಪ್ ನಷ್ಟು ತುರಿದಿರೋಂತ ಕ್ಯಾರೆಟ್ 1/2 ಟೀಸ್ಪೂನ್ ಜೀರಿಗೆ 1/2 ಟೀಸ್ಪೂನ್ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಅಚ್ಚಕಾರದ ಪುಡಿ ಬೇಡ ಅನ್ಕೊಂಡ್ರೆ ಸ್ಕಿಪ್ ಮಾಡ್ಕೋಬಹುದು ನೀವು ಈ ರೀತಿ ಎಲ್ಲವುದನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಕ್ಷಣನೇ ಮಾಡ್ಕೋಬಹುದು ಮತ್ತೆ ಸೆಪರೇಟ್ ಆಗಿ ನೆನೆಸಿಡಬೇಕಾದ ಅಗತ್ಯ ಇಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇವಾಗ ಒಂದು ಪ್ಯಾನ್ ಕಾಯಿಲಿ ಕಿಡಿ ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿ ಅನಂತರ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರೋಂತ ಇದನ್ನ 1/2 ಟೇಬಲ್ ಸ್ಪೂನ್ ಅಷ್ಟು ಈ ರೀತಿ ಉಂಡೆನ ಮಾಡ್ಕೊಂಡು ಪ್ಯಾನ್ ಮೇಲೆ ಹಾಕಾದ ಮೇಲೆ ನಿಧಾನಕ್ಕೆ ತಟ್ಕೋಬೇಕು ಇದೇ ರೀತಿಯಾಗಿ ತಟ್ಟಿ ಹಾಕೊಳ್ಳಿ ಒಂದು ಪ್ಯಾನ್ ನಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟನ್ನ ಹಾಕಿ ತಟ್ಕೋಬೇಕು ನೋಡಿ 3 ಹಿಡಿಸಿದೆ ಅಲ್ವಾ ನೀವು ಹಾಕಿದ ತಕ್ಷಣನೇ ತಿರು ಹಾಕಬಾರದು ಮುರಿದೋಗ್ಬಿಡುತ್ತೆ ಅದಕ್ಕಾಗಿ 1 ನಿಮಿಷ ಬಿಟ್ಬಿಟ್ಟು ಆನಂತರ ತಿರು ಹಾಕಬೇಕು ಇದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗೆ ಆಯ್ತು ಅಂದ್ರೆ ಎಣ್ಣೆಲ್ಲೇ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಹುಷಾರಾಗಿ ಮಾಡ್ಕೊಳ್ಳಿ ಈ ರೀತಿ ಎಲ್ಲವನ್ನೂ ತಿರು ಹಾಕೊಳ್ಳಿ ಸ್ಟೌ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಒಳಗೆಲ್ಲ ಹಸಿ ಹಸಿ ಆಗೆ ಇರುತ್ತೆ ಮೇಲ್ ಮಾತ್ರ ಕೆಂಪಗಾಗಿ ಬಿಟ್ಟಿರುತ್ತೆ ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಇದನ್ನ ಮತ್ತೆ ಇನ್ನೊಂದು ಸಲ ತಿರು ಹಾಕೊಳ್ಳಿ ಈಗ ಒಂದು ಸೈಡ್ ಆಗಿದೆ ಈ ಸೈಡ್ ಕೂಡ ಫ್ರೈ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟ್ ಆಗಿ ಆಗಿಬಿಡುತ್ತೆ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಮಾಡಬಹುದು ಅಂತ ಮಕ್ಕಳಿಗೆ ಈ ರೀತಿ ಅವಾಗವಾಗ ವೆರೈಟಿ ಆಗಿ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಇದು ರೆಡಿ ಆಗಿದೆ ತೆಗೆದುಬಿಟ್ಟು ನೀವು ಒಂದು ಕಿಚನ್ ಟವಲ್ ಮೇಲೆ ಹಾಕೊಳ್ಳಿ ಉಳಿದ ಹಿಟ್ಟನ್ನ ಕೂಡ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದು ಹಾಗೆ ನೀವು ಇದನ್ನ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಬಹುದು ನಾನು ಇಲ್ಲಿ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸೂಪರ್ ಆಗಿ ಬಂದಿದೆ ನೋಡಿ ಮೇಲೆಲ್ಲ ಕ್ರಿಸ್ಪಿ ಆಗಿ ಒಳಗೆಲ್ಲ ಸಾಫ್ಟ್ ಆಗಿ ಬಂದಿದೆ ಸೊ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ
ಇನ್ನು ಇದೇ ರೀತಿಯಾದಂತ ಒಳ್ಳೆ ಒಳ್ಳೆ ರೆಸಿಪೀಸ್ಗಳಿಗಾಗಿ ಇಂದೆ ನಮ್ಮ ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.